ಇವತ್ತು ಏನು ಸರ್ಕಾರ ಕಟ್ಟಕಡೆಯ ಒಬ್ಬ ಸಾಮಾಜಿಕ ಮನುಷ್ಯನಿಗೆ ಸರ್ಕಾರದ ಸೌಲಭ್ಯ ಒದಗಿಸಬೇಕು ಅಂತ ಹೇಳಿ ಇವತ್ತು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಯಡಿಯೂರಪ್ಪನವರು ಒಂದು ಸಂದೇಶವನ್ನ ಮನೆಲ್ಲ ತಾಲೂಕಾಡಳಿತ ಅಧಿಕಾರಿಗಳಿಗೂ ಮತ್ತು ಎಲ್ಲ ಜಿಲ್ಲಾಡಳಿತ ಅಧಿಕಾರಿಗಳಿಗೂ ಸೂಚನೆ ಮೇರೆಗೆ ಸರ್ಕಾರದ ಸೌಲಭ್ಯ ಕಟ್ಟಕಡೆ ಜನರಿಗೆ ಮನೆ ಬಾಗಿಲಿಗೆ ತಲುಪಕ್ಕ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಇವತ್ತು ಗುರುಕುಂಟೆ ಬಾರ್ನಕುಂಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಆಸರ್ತಕ್ಕ ಎಲ್ಲ ನಮ್ಮ ಫಲಾನುಭವಿಗಳು ಸುಮಾರು 308 ಜನ ಅದು ಬಾರ್ನಕುಂಟೆ ಸರ್ಕಲ್ನಲ್ಲಿ ಮಾತ್ರ ಬಾರ್ನಕುಂಟೆ ಸರ್ಕಲ್ನಲ್ಲಿ ಮಾತ್ರ ನೀವು ಹೇಳಿಲ್ಲ ಬಾರ್ನಕುಂಟೆ ಸರ್ಕಲ್ ಮಾತ್ರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ತಮ್ಮೆಲ್ಲರೂ ಈ ಒಂದು ಆದೇಶ ಪತ್ರವನ್ನು ನಮ್ಮ ಶಾಸಕ ಮಿತ್ರರು ನಿಮಗೆ ಅರ್ಪಣೆ ಮಾಡಿದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ಬರಗಾಲವನ್ನು ಅನುಸರಿಸಿಕೊಂಡು ಬಂದಿದ್ದೀವಿ ಇವತ್ತು ಜೀವನ ಮಟ್ಟ ಸಾಕ್ಬೇಕಾದ್ರೆ ಅದರಲ್ಲೂ 60 ವರ್ಷ ಮೇಲ್ಪಟ್ಟಂತೆ ನಮ್ಮ ಎಲ್ಲ ಫಲಾನುಭವಿಗಳು ನಾವುಗಳು ಇಂಥ ಕಾಲದಲ್ಲಿ ನಾವು ಜೀವನ ಮಟ್ಟ ಹೇಗೆ ಮಾಡಬೇಕಂತ ಚಿಂತನೆ ಇದ್ದಾಗ ಯಾವುದೇ ಒಂದು ಸರ್ಕಾರ ಇಂತಿಂತ ಕಾರ್ಯಕ್ರಮಗಳ ಚಿಂತನೆ ಮಾಡಿ ನಮ್ಮ ರಾಜ್ಯದ ಜನತೆ ದೇಶದ ಜನ ಯಾವತ್ತು ಹಸುವಿನಿಂದ ಬಳಲಬಾರದು ಅಂತ ಹೇಳಿ ಇವತ್ತು ದಿಟ್ಟ ಹೆಜ್ಜೆಯನ್ನು ನಮ್ಮ ಸರ್ಕಾರ ಇಟ್ಟಿದೆ ಅದಕ್ಕೆ ಯಾವುದೇ ಸಲವತ್ತುಗಳು ನಮ್ಮ ಅಧಿಕಾರಿ ಮಿತ್ರರಿಂದ ಯಾವುದೇ ಒಂದು ಮಧ್ಯವರ್ತಿಗಳ ಒಂದು ಪಾಲಾಗದಂತೆ ನೇರವಾಗಿ ಅವರ ಮನೆ ಬಾಗಿಲು ತಲುಪಿಸಬೇಕಂತೆ ಅಂತ ಮನವಿ ಮಾಡಿಕೊಂಡು ಇಂಥ ಸೌಲಭ್ಯಗಳು ಇನ್ನೂ ಅನೇಕ ಜನರಿಗೆ ತಲುಪಬೇಕಾಗುತ್ತೆ ಅದಕ್ಕೆ ನಮ್ಮ ತಾಲೂಕು ಅಧಿಕಾರಿಗಳು ತಮ್ಮೆಲ್ಲರೂ ಸರ್ವೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಈಗಾಗಲೇ ನೋಡಿದೀವಿ ಸುಮಾರು 70-80 ವರ್ಷ ಇಲ್ಲಿ ನಮ್ಮ ಮುಂದೆ ಆಶ್ರಯ ಕುಂತಿದ್ದಾರೆ 60 ವರ್ಷ ಆದ್ಮೇಲೆ ಅವರಿಗೆ ಸಿಗ್ಬೇಕಾಗಿದೆ ಸೌಲಭ್ಯಗಳು ಇವತ್ತು ಅವರಿಗೆ ಈಗ ಸಿಗ್ತಾ ಇದೆ ಮುಂದೆ ಆ ರೀತಿ ಆಗದಂದೆ ನಮ್ಮ ಅಧಿಕಾರಿ ಮಿತ್ರರು ನಮ್ಮ ಸ್ನೇಹಿತರು ಎಲ್ಲರೂ ಅವರು 60 ವರ್ಷ ಮೇಲ್ಪಟ್ಟು ನಿಮ್ಮ ಕಚೇರಿಗೆ ಅಲೆಯದಂತೆ ಅವ್ರ ಮನೆ ಬಾಗಿಲು ಹೋಗಿ ಅವ್ರ ಕೆಲಸವನ್ನು ಮಾಡ್ಕೊಳ್ತಲ್ಲ ಅವ್ರ ಮನೆ ಮಾಡಿಕೊಂಡು ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ರೆ ಯಾರು ನಮ್ಮ ದ್ವಾರಕುಂಟೆ ಗ್ರಾಮಸ್ಥರು ಇವರಲ್ಲೇ ಕಾಲೇಜ್ ಬೇಕು ನಮಗೆ ಅಂತ ಹೇಳಿ ನಮ್ಮ ಶಾಸಕರಿಗೆ ಮನವಿ ಮಾಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರೊಟ್ಟಿಗೆ ಪ್ರಯತ್ನ ಪಡ್ತಾರೆ ಈಗಾಗಲೇ ನಮ್ಮ ಶಾಸಕರು ಮನವಿಯನ್ನು ಈಗಾಗಲೇ ಸಂಬಂಧಪಟ್ಟ ಶಿಕ್ಷಣ ಸಚಿವರಾಗಿದ್ದ ಸುರೇಶ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಇದನ್ನ ಈಗಾಗಲೇ ಮೇಲ್ದರ್ಜೆಗೇರಿಸಿ ಇವರಲ್ಲಿ ಕಾಲೇಜನ್ನ ಸ್ಥಾಪನೆ ಮಾಡಬೇಕಂತ ಹೇಳಿ ಈಗಾಗಲೇ ಮನವಿ ಸಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಏನಪ್ಪ ಎಲ್ಲ ದ್ವಾರನಗುಂಡಿಗೆ ಬರೋಕ್ಕಾಗಲ್ಲ ಮಸ್ತ ಹಳ್ಳಿಗಳಿದ್ದಾವೆ ಎಲ್ಲ ದ್ವಾರನಗುಂಡಿ ಏನಬೇಕು ಎಲ್ಲದೂ ಲಾಸ್ಟ್ ಟೈಮ್ ಕಳೆದ 5 ವರ್ಷ ಹಿಂದುಗಳಲ್ಲಿ ಇವತ್ತಿಗೆ ಕೇಳ್ರಿ ಮಾತಾಡ್ ಮಾಡ್ತಾ ಇದ್ರೆ ಮಾತಾಡ ಬಾಗಲ್ಲೇನು ಕಳೆದ 5 ವರ್ಷ ಹಿಂದುಗಳೇನೆ ಹಿಂದೆ ಒಂದು 40 ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಂತ ಎಲ್ಲರೂ ಮನವಿ ಮಾಡಿದ್ರ ಅದಕ್ಕೆ ನಾವು ಅಷ್ಟಿಷ್ಟು ಕಷ್ಟಪಡಲಿಲ್ಲ ಮಾತಾಡೋ ಸುಲಭ ಮಾತಾಡ್ಬಿಡ್ತಾರೆ ಎಲ್ಲರೂ ಮಾತಾಡ್ತೀರ ಆದ್ರೆ ಮಾಡೋ ಕಷ್ಟ ಇದೆಯಲ್ಲ ಅದು ಅದು ಅನುಭವ ನಮಗಾಗಿರೋದು ಅದು ಅನುಭವ ಈ ಊರಲ್ಲಿ ಆಸ್ಪತ್ರೆ ತರಬೇಕಂದ್ರೆ ನಮ್ಗೆ ಅನುಭವ ಆಗಿದೆ ಎಷ್ಟು ಜನಕ್ಕೆ ಮುಂದೆ ಹೋರಾಟ ಮಾಡಿದ್ವಿ
ಅಂತ ಹೇಳಿ ನಮಗೆ ಗೊತ್ತಿದೆ. ಫೈಲ್ ಅಲ್ಲಿ ಇಟ್ಕೊಂಡು ಫೈಲ್ ಇಟ್ಕೊಂಡು ಅಪ್ಡೇಟ್ ಮಾಡಿದ್ವಿ ಎಲ್ಲರೂ ರಾಮಕೃಷ್ಣ ಅವರೇ. ಆದ್ರೆ ಬಾರ ಒಂದು ಕೆಲಸ ಮಾತಾಡ ಸುಲಭ ಮಾತಾಡಬಹುದು, ಆದ್ರೆ ಕೆಲಸ ಮಾಡೋದಿದೆಯಲ್ಲ ಅದು ಬಾರಿ ಕಷ್ಟ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಆಸೆಯನ್ನು ಈಡೇರಿದ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇನ್ನು ನಮ್ಮ ಶಾಸಕರು ಇಬ್ರು ಗಟ್ಟಿಯಾಗಿ ಇದ್ದಾರೆ, ಪರವಾಗಿಲ್ಲ ಓಡಾಡ್ತಾರೆ ಮೆಟ್ಲತ್ತೆ ವಿಧಾನಸೌಧ ಮೆಟ್ಲತ್ತಿನ ತಾಕತ್ ಇದೆ ಅವ್ರು ಬರುತ್ತಾರೆ ಅದಕ್ಕೆಲ್ಲ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ನೀಡಿದ್ದೀರಾ ಮತ್ತು ಇವು ದ್ವಾರಕುಂಟೆ ಗ್ರಾಮ ಯಾವತ್ತೂ ನೀವು ಅಭಿವೃದ್ಧಿಯಲ್ಲಿ ಯಾವಾಗಲೂ ಎಲ್ಲ ಒಗ್ಗಟ್ಟೆ ಕೆಲಸ ಮಾಡ್ತಾ ಇದ್ದೀವಿ, ಭಾರಿ ಸಂತೋಷ ನಮ್ಗೆ ಎಲ್ರು. ನೀವೆಲ್ಲರೂ ಯಾವುದೇ ರಾಜಕೀಯ ಒತ್ತಡ ಇದ್ರು ಈ ಊರಲ್ಲಿ ನಾವೆಲ್ಲರೂ ಒಗ್ಗಟ್ಟೆ ಕೆಲಸ ಮಾಡ್ತೀರಾ ಅದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಐತೆ. ಮತ್ತು ಈ ಊರಲ್ಲಿ ಈಗಾಗಲೇ ನಮ್ಮದೇ ಸಂಸ್ಥೆ ಒಂದು ಕಾಲ ಹೈಸ್ಕೂಲ್ ನಡೀತಾ ಐತೆ, ಅದು ಇವರ ಗ್ರಾಮಸ್ಥೆ ಕೊಟ್ಟು ಕಟ್ಕೊಂಡಿರ್ತ ಶಾಲೆ ಡಾಕ್ಟರ್ ಕಾಳಿದಾಸ ಪ್ರೌಢಶಾಲೆ, ಅದಕ್ಕೆ ಅದು ತುಮಕೂರು ಜಿಲ್ಲೆಗೆ ಸೇರಿದ ನಮಗೆ ಸೇರಿದ್ದದು. ಅದಕ್ಕೆ ನೀವೆಲ್ಲರೂ ಆ ಶಾಲೆ ಕಟ್ಟಬೇಕಾದ್ರೆ ನೀವು ಎಷ್ಟು ಕಷ್ಟ ಬಿದ್ದು ನನಗೆ ಗೊತ್ತಿದೆ ಅದನ್ನು, ಯಾಕಂದ್ರೆ ನಾನಿನ್ನ ಅವಾಗ ಎಸ್ ಎಲ್ ಸಿ ಓದ್ತಾ ಇದ್ದೆ, ಇವರೆಲ್ಲ ಹೈಸ್ಕೂಲ್ ತೆರಬೇಕಂತೇಳಿ ಬಹಳ ದಿನಗಳ ಬೇಡಿಕೆ ಇದ್ದಾಗ ನೀವೆಲ್ಲರೂ ಮಳ್ಳು ಇಟಿಕೆ ಇವರೇ ಎಲ್ಲ ಓದಿ ಓಡಿದ್ದಾರೆ, ಇವರಿರ್ತಕ್ಕಂಥ ಎಲ್ಲ ಜನ ಅಂದರು ಸೇರ್ಕೊಂಡು ಇವತ್ತು ಆ ಕಟ್ಟಡ ಮಾಡಿದ್ರೆ ಇವತ್ತು ನಿಮ್ಮ ಹೆಸರನ್ನ ಶಾಶ್ವತವಾಗಿ ಉಳಿತಾ ಇದ್ದೀವಿ. ಇದನ್ನ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ನಾನು ತುಮಕೂರು ಜಿಲ್ಲೆಯ ಸಂಸ್ಥೆಯ ಅಧ್ಯಕ್ಷನಾಗಿ ನೀವು ಕಷ್ಟಪಟ್ಟಂತ ದಿನಗಳನ್ನು ನೆನಪಾಗುತ್ತೆ.